ನನ್ ಕೈನಲ್ಲಿ ನಡೆಯಕ್ ಆಗಲ್ಲ. ಆಗಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಏನಾದ್ರೂ ಮಾಡೋ ಪ್ರಣವ್, ಅಷ್ಟು ದೂರದಿಂದ ನಡ್ಕೊಂಡು ಬರ್ತಾ ಇದೀನಿ, ನನ್ ಕಾಲೆಲ್ಲ ಬಿದ್ದೋಗಿದೆ, ಅರ್ಥ ಮಾಡ್ಕೋ ಸ್ವಲ್ಪ. ನಾನು ಹೇಳಿದ್ದು ಕೇಳಿದ್ರೆ ಇದೆಲ್ಲ ನಡೀತಿರ್ಲಿಲ್ಲ. ಪ್ರಣವ್, ಅದನ್ನೇ ಹೇಳಿ ಹೇಳಿ ನನ್ ತಲೆ ಚಿಟ್ಟ ಹಿಡಿಸ್ಬೇಡ, ಬೇಗ ಏನಾದ್ರೂ ಮಾಡು. ಸರಿ, ಬಸ್ಸಲ್ಲಾದ್ರೂ ಹೋಗೋಣ. ಬಾ ಬಾ ಅಮ್ಮ, ನೋಡೋಣ. ಕಮಾನ್. ಪ್ರಣವ್, ಬಸ್ ಸ್ಟಾಪ್ ಇದೆ ಕಣೋ. ಬರೀ ಹೋಳಾಯ್ತು ನಿಂದು. ಹೋಗ್ಲಿ ಬಿಡೋ, ಬಿಟ್ಟಿ ಎಸಿ ಸಿಕ್ಕಿದೆ, ಎಂಜಾಯ್ ಮಾಡು. ಯಾವುದೋ ಬಸ್ ಬರ್ತಿದೆ, ನೋಡೋಣ ಬಾ. ಅಯ್ಯೋ, ಕಮ್ ಸೂನ್. ಹೇ ಬಸ್ ಬಸ್. ತಪ್ಪು ಮಾಡಿದ್ನ ನಮಗ್ ಶಿಕ್ಷೆ ಆಗ್ಬೇಕು. ಇವ್ರು ಯಾಕೆ ಸಂಕಟ ಅನುಭವಿಸೋ ಹಾಗೆ ಮಾಡಿದೆ? ಯಾಕಂದ್ ಮದ್ವೆಲ್ ನಡೆದಿದ್ ಮೋಸ ಇವ್ರಿಗೆ ಗೊತ್ತೇ ಇಲ್ಲ. ನಾವು ಅವರಿಂದ ಅದನ್ನ ಮುಚ್ಚಿಟ್ಟು ಮೋಸ ಮಾಡಿದ್ವಿ. ತಪ್ಪು ಮಾಡಿರೋದು ನಾವು. ಶಿಕ್ಷೆ ನಮಗ್ ಕೊಡು. ಯಾರೇ, ಯಾರು ಮೋಸ ಮಾಡಿದ್ದು? ಯಾರಿಗೆ ಶಿಕ್ಷೆ? ಇಷ್ಟೆಲ್ಲ ಆಗಿದ್ದು ರಾಧಿಕಾಲಿಂದಾನೆ. ಅವಳಿಂದಾಗೆ ನಮ್ ಪೂರ್ಣ ಹುಷಾರಿಲ್ದೆ ಹಾಸಿಗೆ ಹಿಡಿದಿರೋದು. ಆ ಶನಿ ಮನೆ ಬಿಟ್ಟು ಹೋದ್ರೂ ಅವಳ ನೆರಳು ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅದರಿಂದಾಗೆ ಮೇಲಿಂದ ಮೇಲೆ ನಮ್ಗಿಂತ ತೊಂದರೆ ಬರ್ತಿರೋದು. ರಾಧಿಕಾ ಮನೆ ಬಿಟ್ಟು ಹೋದ್ಮೇಲೂ ಅವಳ ಮೇಲೆ ದೋಷ ಹೊರಿಸ್ತಿರಲ್ಲ ಅತ್ತೆ. ಏನ್ ಹೇಳ್ಬೇಕು ನಿಮ್ಗೆ? ಇಷ್ಟೆಲ್ಲ ಆಗಿದ್ದು ವಿಶಾಖನಿಂದಾನೆ. ವಿಶಾಖನ ತುಂಬಾ ಮುದ್ದು ಮಾಡಿ ಬೆಳೆಸ್ಬಿಟ್ವಿ. ಅವಳು ತಪ್ಪು ಮಾಡಿದಾಗ ತಿದ್ದೋದ್ಬಿಟ್ಟು ಅವಳು ಮಾಡಿದ್ದೆಲ್ಲ ಸರಿ ಅಂದ್ವಿ. ಅವಳು ತಾಳಕ್ಕೆ ತಕ್ಕಾಗಿ ನಾವು ಕುಣಿದ್ವಿ. ಆ ಚಿಕ್ಕ ಚಿಕ್ಕ ತಪ್ಪೆ ಇವತ್ತು ಇಂಥ ದೊಡ್ಡ ಅನಾಹುತಕ್ಕೆ ಕಾರಣ ಆಗಿರೋದು. ಮದ್ವೆಲೂ ಅವಳು ಮಾಡಿದ ತಪ್ಪನ್ನ ನಾವು ಮುಚ್ಚಿಟ್ವಿ. ಆದರೆ ಅವಳು ಮದ್ವೆ ಮುರಿದು ಗಂಡನ್ನೇ ಬಿಡೋ ಹಂತಕ್ಕೆ ಬಂದ್ವಿ. ಆಗ್ಲೂ ಅವಳು ಪರವಹಿಸೇನೆ ಮಾತಾಡಿದ್ವಿ. ಅವಳೇನ್ ಮಾಡಿದ್ಲು? ನಮ್ ಕಣ್ಗೆ ಮಣ್ಣೆರ್ಚಿ ಮನೆ ಬಿಟ್ಟು ಓಡ್ ಹೋದ್ಲು. ಸ್ವಾರ್ಥಿ, ಎಂತ ನೀಚ ಕೆಲಸ ಮಾಡಿದಾಳೆ. ಅಂತ ಹೆಣ್ಮಗಳಿಗೆ ಜನ್ಮ ಕೊಟ್ನಲ್ಲ ನಾನು, ನಾನ್ ಪಾಪಿ ಅಂತೆ. ಸಾಕು ಸುಮ್ಮನೆ ಇರೆ. ನನ್ನೆದ್ರಿಗೆ ಹೇಳ್ದಾಗೆ ಬೇರೆಯವ್ರ ಎದುರುಗಡೆ ಹೇಳ್ಬಿಡ. ತಪ್ಪೋ ಒಪ್ಪೋ, ವಿಶಾಖ ನಮ್ ವಂಶದ ಕುಡಿ. ಸೂಪರ್ ಲೊಕೇಶನ್, ಬ್ಯೂಟಿಫುಲ್, ಆಸಮ್ ಆಗಿದೆ. ವಾವ್ ವಾವ್, ಸೂಪರ್ ಸ್ವೀಟಿ, ಸೂಪರ್ ಸ್ವೀಟಿ. ಬೋಟ್ ನೋಡಲಿ, ಬೋಟಲ್ಲಿ ಹಾಕೋಣ. ಅದು ರೆಸ್ಟೋರೆಂಟ್. ಅಮೇಝಿಂಗ್, ಅಮೇಝಿಂಗ್, ಸೂಪರ್, ವಾವ್. ನೈಟ್ ನೋಡಿದ್ರೆ ಸ್ವರ್ಗ ತರ ಕಾಣಿಸುತ್ತೆ. ಕಾಣಿಸ್ತಿದ್ದೀರ ನಾನು? ಅಂಥದ್ದೇನಿದೆ ಹೇಳೋಕೆ?
ಓಕೆ. ಅಯ್ಯೋ ಬುದ್ಧು, ಇಲ್ಲೆಲ್ಲ ಎಷ್ಟು ಸ್ಟೈಲ್ ಆಗಿ ಕಾಣಿಸ್ತಾರೆ ಗೊತ್ತಾ? ನಾನು ಫ್ಯೂಚರ್ ಹೀರೋಯಿನ್ ಆಗೋಣ, ಎಲ್ರಿಗಿಂತಲೂ ಚೆನ್ನಾಗಿ ಕಂಡ್ರೇನೆ. ಇಲ್ಲ ಅಂದ್ರೆ ಆ ನಿನ್ ಪ್ರೊಡ್ಯೂಸರ್ ಸ್ಟುಡಿಯೋದೊಳಗೂ ಎಂಟ್ರಿ ಕೊಡಲ್ಲ ನನ್ಗೆ. ಲವ್ ಆಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗೆ, ಅವ್ರು ನನ್ನ ನೋಡಿದ ತಕ್ಷಣನೇ ಮುಂದಿನ ಸಿನಿಮಾಗೆ ನೀನೇ ಹೀರೋಯಿನ್ ಅಂತ ಫಿಕ್ಸ್ ಮಾಡ್ಬಿಡ್ಬೇಕು. ಹೇ ಕೂಲ್ ಡೌನ್ ಸ್ವೀಟಿ, ಕೂಲ್ ಡೌನ್. ಮೀಡಿಯಾ ಸಿಟಿಗೆ ಇನ್ನೂ ಎರಡು ಗಂಟೆ ಆದ್ಮೇಲೆ ಹೋಗ್ತಾ ಇದ್ದೀವಿ ನಾವು. ಶೂಟಿಂಗ್ ನಡೀತಿದೆ ಅಂತೆ. ಇದೇ ರೇಂಜಲ್ಲಿ ಹೋಗ್ತಿದ್ರೆ ನಿನ್ ಮೇಕಪ್ ಕಿಟ್ ಖಾಲಿಯಾಗಿ ಮತ್ತೆ ಹೊಸ ಮೇಕಪ್ ಕಿಟ್ ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ನು 2 hours ಟೈಮ್ ಇದೆಯಲ್ಲ ಪ್ರಣವ್, ನನಗೆ ಒಂದು ನಿಮಿಷ ಕಳೆಯೋದು ತುಂಬಾ ಕಷ್ಟ ಆಗ್ತಿದೆ. ಒಂದ್ ಕೆಲಸ ಮಾಡೋಣ, ಇಡೀ ಸಿಟಿ ಸುತ್ತಾಡ್ಕೊಂಡ್ ಬರೋಣ. ಓಹ್ ದಟ್ಸ್ ಗ್ರೇಟ್ ಐಡಿಯಾ. ಓಕೆ ಓಕೆ ಲೆಟ್ಸ್ ಮೂವ್, ಕಮ್ ಆನ್ ಸ್ವೀಟಿ.